87ನೇ ದಿನಕ್ಕೆ ಕಾಲಿಟ್ಟಿದೆ ಜೆಡಿಎಸ್ ನ ಪಂಚರತ್ನ ರಥಯಾತ್ರೆ ಇಂದು ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಹೆಬ್ಬಾಳದ ಅಭ್ಯರ್ಥಿ ಸೈಯದ್ ಮೊಹೈದ್ ಅಲ್ತಾಪುರ ಮತಬೇಟೆ ಮಾಡಲಿದ್ದಾರೆ 86 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಜೆಡಿಎಸ್ ರಥಯಾತ್ರೆ ಸಂಚರಿಸಿದೆ ಇವತ್ತು 87ನೇದು ಹೆಬ್ಬಾಳ ಸಂಜಯ ನಗರದ ಶ್ರೀ ರಾಧಾಕೃಷ್ಣ ದೇವಸ್ಥಾನದಿಂದ ಯಾತ್ರೆ ಆರಂಭ ಆಗಿದೆ ಇಂದು ಸಂಜೆ ಹೆಚ್ಎಂಟಿ ಮೈದಾನದಲ್ಲಿ ಬಹಿರಂಗ ಸಮಾವೇಶ ಇದೆ ಹೆಬ್ಬಾಳದ ಅಭ್ಯರ್ಥಿ ಸೈಯದ್ ಪರವಾಗಿ ಪ್ರಚಾರವನ್ನು ಮಾಡಲಿದ್ದಾರೆ ಈಗಾಗಲೇ 86 ವಿಧಾನಸಭಾ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನು ಜೆಡಿಎಸ್ ನ ಪಂಚರತ್ನ ರಥಯಾತ್ರೆ ಮಾಡಿದೆ ಇವತ್ತು ಬೆಂಗಳೂರಿನಲ್ಲಿ ಸಂಜಯ ನಗರದ ಶ್ರೀ ರಾಧಾಕೃಷ್ಣ ದೇವಸ್ಥಾನದಿಂದ ಯಾತ್ರೆ ಆರಂಭವಾಗಲಿದೆ ಆಮೇಲೆ ಸಂಜೆ ಎಚ್ಎಂಟಿ ಮೈದಾನದಲ್ಲಿ ಬಹಿರಂಗ ಸಮಾವೇಶ ಇದೆ ಹೆಬ್ಬಾಳದಲ್ಲೂ ಕೂಡ ಈ ಬಾರಿ ಗೆಲ್ಬೇಕು ಅನ್ನುವಂತ ಲೆಕ್ಕಾಚಾರ ಕುಮಾರಸ್ವಾಮಿ ಇರುತ್ತದೆ ಹಾಗಾಗಿ ಅಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಮಣೆ ಹಾಕಿದ್ದಾರೆ ಅಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಈಗ ಮೂರು ಪಕ್ಷಗಳ ಮಧ್ಯೆ ಅಷ್ಟೇ ಈ ಬಾರಿ ಅಲ್ಲಿ ಭೈರತಿ ಸುರೇಶ್ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಬಿಜೆಪಿನ ಕಂಟೆಸ್ಟ್ ಮಾಡಬಹುದು ಬಟ್ ಈಗ ಜೆಡಿಎಸ್ ನಿಂದ ಸೈಯದ್ ಮೊಹೀದ್ ಅಲ್ತಾಫ್ ಅವರಿಗೆ ಟಿಕೆಟ್ ಅನ್ನು ಈಗಾಗಲೇ ಫೈನಲ್ ಮಾಡಿದ್ದಾರೆ ಅವರ ಪರವಾಗಿ ಮತಬೇಟೆಯನ್ನು ದಳಪತಿಗಳು ಮಾಡಲಿದ್ದಾರೆ ಹೋದ ಕಡೆಲೆಲ್ಲ ಕುಮಾರಸ್ವಾಮಿ ಅವರಿಗೆ ಭರ್ಜರಿ ಸ್ವಾಗತ ಕೂಡ ಸಿಗತಾ ಇದೆ ಅದರಲ್ಲೂ ಬೆಂಗಳೂರಿನಲ್ಲಿ ಈ ಹಿಂದೆ ಜನತಾ ಮಿತ್ರ ಅನ್ನುವಂಥ ಕಾರ್ಯಕ್ರಮ ಆಗಿರ್ಬೋದು ಅದರ ಜೊತೆಗೆ 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ವಾಹನಗಳ ಮೂಲಕ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸುವಂಥ ಪ್ರಯತ್ನ ಕೂಡ ಹೆಚ್ಚರಿಕೆ ಮಾಡಿದರು ಬಟ್ ಈಗ 86 ಮುಗಿಸಿ 87ನೇ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚರಿಕೆ ಅವರು ಇವತ್ತು ಕಾಲಿಡ್ತಾ ಇದ್ದಾರೆ ಅದರಲ್ಲೂ ಬೆಂಗಳೂರಿನಲ್ಲಿ ಕನಿಷ್ಠ 28 ವಿಧಾನಸಭಾ ಕ್ಷೇತ್ರಗಳೇ 5 ರಿಂದ 6 ಸ್ಥಾನಗಳನ್ನಾದರೂ ಗೆಲ್ಲಬೇಕು ಅನ್ನುವಂಥ ಪ್ಲ್ಯಾನ್ ಇದೆ ಯಾಕಂದರೆ ಬೆಂಗಳೂರಿನಲ್ಲಿ ಜೆಡಿಎಸ್ ಈಗ ದಾಸರಳ್ಳಿ ಒಂದು ಬಿಟ್ಟರೆ ಎಲ್ಲೂ ಇಲ್ಲ ಜೆಡಿಎಸ್ನ ಶಕ್ತಿ ಸಾಮರ್ಥ್ಯ ಸಂಘಟನೆ ಇದೆ ಆದರೆ ಎಲ್ಲೂ ಅವರು ಎಮ್ ಎಲ್ ಎ ಇಲ್ಲ ಈಗ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಒಬ್ಬರಿದ್ದರು ಅವರು ಗೋಪಾಲಯ್ಯ ಅವರು ಬಂದ್ರಿ ಬಿ ಜೆ ಪಿಗೆ ದಾಸರಳ್ಳಿ ಒಂದಿದೆ ಬಟ್ ಎಲ್ಲೆಲ್ಲಿ ಗೆಲ್ಲಬಹುದು ಎಲ್ಲೆಲ್ಲಿ ಕಡಿಮೆ ಅಂತರದಲ್ಲಿ ಕಳೆದ ಬಾರಿ ಸೋತಿದ್ರು ನಮ್ಮ ಅಭ್ಯರ್ಥಿಗಳು ಅಂದರೆ ಜೆಡಿಎಸ್ ಅಭ್ಯರ್ಥಿಗಳು ಅಲ್ಲಿ ಜಾಸ್ತಿ ಫೋಕಸ್ ಅನ್ನು ಮಾಡ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗಾಗಿ ಬೆಂಗಳೂರು ನಗರದಲ್ಲೂ ಕೂಡ ಜೆಡಿಎಸ್ನ ತಳಮಟ್ಟದಿಂದ ಮತ್ತೆ ಬೆಳೆಸಬೇಕು ಆಮೇಲೆ ಪಕ್ಷದ ಕಾರ್ಯಕರ್ತರಲ್ಲಿ ಹುರುಪನ್ನು ತುಂಬಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪಂಚರತ್ನ ರಥಯಾತ್ರೆ ಬಹಳ ಮಹತ್ವ ಪಡೆದುಕೊಂಡಿದೆ ಹಾಗಾಗಿ ಹೆಬ್ಬಾಳದಲ್ಲೂ ಕೂಡ ಇವತ್ತು ಮಿಂಚಿನ ಸಂಚಾರವನ್ನು ಮಾಡಲಿದೆ ಶಾಸಕ ಭೈರತಿ ಸುರೇಶ್ಗೆ ಟಕ್ಕರನ್ನು ಕೊಡಲಿಕ್ಕೆ ದಳಪತಿ ಈಗ ಮುಂದಾಗಿದ್ದಾರೆ ನಾವು ರಾಜ್ಯದ ಉದ್ದಗಲಕ್ಕೂ ಕೂಡ ಗಮನಿಸಿದ್ವಿ ಕುಮಾರಸ್ವಾಮಿಯವರ ಪಂಚರತ್ನ ರಥಯಾತ್ರೆ ಯಾವ ರೀತಿಯಲ್ಲಿ ಸಾಗ್ತಾ ಇತ್ತು ಮತ್ತು ತರಹೇವಾರಿ ಹಾರಗಳು ಕೂಡ ಈ ಬಾರಿ ಹೈಲೈಟ್ ಆಗಿತ್ತು ಆಮೇಲೆ ಬಹಿರಂಗ ಸಮಾವೇಶಗಳಲ್ಲೂ ಕೂಡ ಕುಮಾರಸ್ವಾಮಿಯವರು ಮಾತನಾಡುವುದು ಬಟ್ ಇವತ್ತು ನಡೆಯುವಂಥ ಯಾತ್ರೆ ಇದೆ ಅಲ್ವಾ ಅದು ಹೆಬ್ಬಾಳದ ಗಲ್ಲಿ ಗಲ್ಲಿಯಲ್ಲೂ ಕೂಡ ಸಂಚಾರವನ್ನು ಮಾಡುತ್ತೆ ಅಲ್ಲಿನ ಸ್ಥಳೀಯ ಅಭ್ಯರ್ಥಿ ಸೈಯದ್ ಪರವಾಗಿ ಮತಬೇಟೆಗೆ ಇಳಿತಾ ಇದ್ದಾರೆ ಅಂದರೆ ಅಲ್ಪಸಂಖ್ಯಾತ ಮತಗಳನ್ನು ಓಲೈಸುವಂಥ ಒಂದು ಪ್ಲ್ಯಾನ್ ಇದೆ